ಸಿದ್ದರಾಮಯ್ಯಗೆ ಭೇಟಿಯಾಗಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನನ್ನ ತಂಗಿಗೆ ಪರಿಹಾರ ಸಿಗಲಿಲ್ಲ, ಹೀಗೆ ಪರಿಹಾರ ಸಿಗಬೇಕು ಅಂತ ಮಾಡಬೇಕು. ಎಲ್ಲರೂ ಹೇಗಿದೆ ಸ್ಥಿತಿ ಹೇಗಿದೆ? ನನ್ನ ತಂಗಿಗೆ ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ನಾನು ಭೇಟಿಯಾಗಲಿಕ್ಕೆ ಸಿದ್ದರಾಮಯ್ಯಗೆ ಬಂದಿದ್ದೇನೆ. ಇಷ್ಟು ಅನ್ಯಾಯ ಆಗೈತಲ್ಲ, ಏನು ಅವ್ರ ಮುಂದೆ ಏನು ಬೇಡಿಕೆ ಇಡ್ತೀರಿ? ಮುಂದೆ ಈ ಥರ ಆಗಬಾರ್ದು ಅಂತೇಳಿ ನನ್ನ ತಂಗಿಗೆ ಆಗ್ಬಾರ್ದು, ಮತ್ತೊಂದು ಹುಡುಗಿಗೆ ಆಗ್ಬಾರ್ದು. ಇದೇ ಸಲಗೆ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆರೋಪಿಗಳ ಕಡೆಗೆ ಶಿಕ್ಷೆ ಅಲ್ಲ, ಬರೀ ಬೌನ್ಲಿ ಪರಿಹಾರನ, ಮತ್ತೆ ಅದಕ್ಕೆ ಏನಾದ್ರೂ ಬೇರೆ ಡಿಮ್ಯಾಂಡ್ ಇಡ್ತೀರಾ ಸಿಎಂ ಮುಂದೆ ಅಂತ? ಬೇರೆ ಏನಾರ ಯೋಚನೆ ಮಾಡಿದೀರಾ ನಿಮ್ ಕುಟುಂಬದಿಂದ ಅಂತ? ಇಲ್ಲ, ಹಂಗೆಲ್ಲ ಏನ್ ಮಾಡ್ಲಿಲ್ಲ ನಾವು. ಹಾ, ನಿಮಗೂ ಪರಿಹಾರ ಬೇಕಷ್ಟೇ. ಪರಿಹಾರ ತಂಗಿಗೆ ನ್ಯಾಯ ಬೇಕು, ತಂಗಿಗೆ ನ್ಯಾಯ ಬೇಕು. ಮತ್ತೊಂದ್ಸಲ ಇದು ಹುಡುಗಿರಿಗೆ ಯಾರಿಗೆ ಹಿಂಗೆಲ್ಲ ಆಗ್ಬಾರ್ದು. ಓಕೆ. ಅದನ್ನ ಶೋ ಮಾಡ್ರಿ, ತೋರ್ಸ್ರಿ. ಅದನ್ನ ಮನವಿ ಪತ್ರ ತೋರ್ಸ್ರಿ. ಬಂದಿದ್ದೇನೆ, ಸಿದ್ದರಾಮಯ್ಯಗೆ ಭೇಟಿಯಾಗಲಿಕ್ಕೆ ಇಲ್ಲಿ ಬಂದಿದ್ದೇನೆ. ನನ್ನ ತಂಗಿಗೆ ಪರಿಹಾರ ಸಿಗಲಿಲ್ಲ, ಹೀಗೆ ಪರಿಹಾರ ಸಿಗಬೇಕು ಅಂತ ಮಾಡಬೇಕು. ಎಲ್ಲರೂ ಹೇಗಿದೆ ಸ್ಥಿತಿ ಹೇಗಿದೆ? ನನ್ನ ತಂಗಿಗೆ ಸ್ವಲ್ಪ ಆರಾಮಿಲ್ಲ, ಅದಕ್ಕೆ ನಾನು ಭೇಟಿಯಾಗಲಿಕ್ಕೆ ಸಿದ್ದರಾಮಯ್ಯಗೆ ಬಂದಿದ್ದೇನೆ. ಇಷ್ಟು ಅನ್ಯಾಯ ಆಗೈತಲ್ಲ, ಏನು ಅವ್ರ ಮುಂದೆ ಏನು ಬೇಡಿಕೆ ಇಡ್ತೀರಿ? ಮುಂದೆ ಈ ಥರ ಆಗಬಾರ್ದು ಅಂತೇಳಿ. ನನ್ನ ತಂಗಿಗೆ ಆಗ್ಬಾರ್ದು, ಮತ್ತೊಂದು ಹುಡುಗಿಗೆ ಆಗ್ಬಾರ್ದು. ಇದೇ ಸಲಗೆ ನಾ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆರೋಪಿಗಳ ಕಡೆಗೆ ಶಿಕ್ಷೆ ಅಲ್ಲ, ಬರೀ ಬೌನ್ಲಿ ಪರಿಹಾರನ, ಮತ್ತೆ ಅದಕ್ಕೆ ಏನಾದ್ರೂ ಬೇರೆ ಡಿಮ್ಯಾಂಡ್ ಇಡ್ತೀರಾ ಸಿಎಂ ಮುಂದೆ ಅಂತ? ಬೇರೆ ಏನಾರ ಯೋಚನೆ ಮಾಡಿದೀರಾ ನಿಮ್ ಕುಟುಂಬದಿಂದ ಅಂತ? ಇಲ್ಲ, ಹಂಗೆಲ್ಲ ಏನ್ ಮಾಡ್ಲಿಲ್ಲ ನಾವು. ಹಾ, ನಿಮಗೂ ಪರಿಹಾರ ಬೇಕಷ್ಟೇ. ಪರಿಹಾರ ತಂಗಿಗೆ ನ್ಯಾಯ ಬೇಕು, ತಂಗಿಗೆ ನ್ಯಾಯ ಬೇಕು. ಮತ್ತೊಂದ್ಸಲ ಇದು ಹುಡುಗಿರಿಗೆ ಯಾರಿಗೆ ಹಿಂಗೆಲ್ಲ ಆಗ್ಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.